ಹಲೋ, ಸರ್, ಇದೇನು ಮಾಡ್ತಿದ್ದೀರಾ? ಗೊತ್ತಿಲ್ಲ, ಯಾರೋ ಬಂದರು, ಕ್ಯಾರಿಯರ್ ಕೊಟ್ಟರು, ಹೊಟ್ಟೋದ್ರು. ಸರಿ, ಏನಿದೆ ಅಂತ ನೋಡಿ. ಏನೋ ಲೆಟರ್ ಇದೆ. ಟೀಚರ್, ನಿಮ್ಮ ಸಬ್ಜೆಕ್ಟ್. ನಮ್ಮ ಹೊಚ್ಚ ಹೊಸ ಹೋಟೆಲ್ ಲಕ್ಷ್ಮಿ ಟಿಫನ್ ರೂಮ್ನಿಂದ ನಿಮಗೊಂದು ಪ್ರೀತಿಯ ಪತ್ರ. ನಮ್ಮ ಹೋಟೆಲ್ಗೆ ಬನ್ನಿ, ನಾವಿಲ್ಲಿ ಮನರಂಜನೆಯನ್ನು ಉಣಬಡಿಸ್ತೀವಿ. ನಮ್ಮ ಹೋಟ್ಲು ಊಟ ಬರೀ ಹೊಟ್ಟೆ ತುಂಬಿಸಲ್ಲ, ಮನಸ್ಸನ್ನು ತುಂಬಿಸುತ್ತೆ. ನಮ್ಮ ಮೆನು ನಗುವಿನ ಫ್ಯಾಟು, ಸಂಸಾರದ ವಿಟಮಿನ್ನು, ಜವಾಬ್ದಾರಿಯ ಪ್ರೋಟೀನು, ಶಿಸ್ತಿನ ಡಯೆಟ್ಟು, ರಸಿಕತೆಯ ಡುಯೆಟ್ಟು, ಈ ಎಲ್ಲಾನು ಸೇರಿ ಒಗ್ಗರಣೆ ಹಾಕಿದರೆ ಲಕ್ಷ್ಮಿ ಟಿಫನ್ ರೂಮ್ ಟೇಸ್ಟ್ ನಿಮಗೆ ಸಿಗುತ್ತೆ. ನಿಮ್ಮ ಸುವರ್ಣ ಪರಿವಾರಕ್ಕೆ ನಮ್ಮ ಹೊಸ ಸಂಸಾರ ಬರ್ತಾ ಇದೆ. ಪ್ರೀತಿಯಿಂದ ಬರಮಾಡಿಕೊಳ್ಳಿ, ಹರಸಿ ಹಾರೈಸಿ. ಇದರ ಆಮಂತ್ರಣಕ್ಕೆ ನಮ್ಮ ಹೋಟೆಲಿನ ರುಚಿ ನಿಮಗಾಗಿ ಕಳಿಸಿದ್ದೀವಿ. ಫುಡ್ ಕ್ವಾಲಿಟಿ ಟೇಸ್ಟ್ ಮಾಡಿ, ನಿಮ್ಮ ವೀಕ್ಷಣೆಯೇ ನಮಗೆ ರೇಟಿಂಗು. ನಿಮ್ಮ ಶುಭ ಹಾರೈಕೆಗೆ ನಾವು ವೇಟಿಂಗು. ಇಂತಿ ಲಕ್ಷ್ಮಿ ಟಿಫನ್ ರೂಮ್ ಧಾರಾವಾಹಿ ತಂಡ. ಸರ್, ಏನಿದೆ ನೋಡಿ. ಅರೆ, ನನಗೆ ತುಂಬಾನೇ ಇಷ್ಟ. ಹೌದಾ? ಬರೀ ನಿಮ್ಮ ಫೇವ್ರೇಟ್ನೇ ಕಳಿಸಿದ್ದಾರೆ ಅನ್ಸುತ್ತೆ. ಸರಿ, ತಗೊಳ್ಳಿ, ಟೇಸ್ಟ್ ಮಾಡಿ. ವಾವ್, ನನ್ನ ಫೇವ್ರೇಟ್ ಇದೆ, ಕೇಸರಿ ಬಾತು. ತುಂಬಾ ಚೆನ್ನಾಗಿದೆ ಸರ್, ನಿಮ್ಗೆ ಇಷ್ಟ ಆಯ್ತಾ? ಸರಿ, ನನ್ಗೆ ಇಷ್ಟ ಆಗೋದು ನಾನು ನೋಡ್ಬಿಡ್ತೇನೆ. ಸೂಪರ್ ಆಗಿದ್ದಾರೆ. ಹೌದು ಸರ್, ಮರ್ತ್ಬಿಟ್ರಲ್ಲ ಹೇಳಿ. ಓ ಸಾರಿ ಸಾರಿ, ಲಕ್ಷ್ಮಿ ಟಿಫನ್ ರೂಮ್ ಸ್ಟಾರ್ ಸುವರ್ಣ ಪರಿವಾರಕ್ಕೆ ಸ್ವಾಗತ, ಸುಸ್ವಾಗತ. ಇಡೀ ತಂಡಕ್ಕೆ ಒಳ್ಳೆಯದಾಗಿ, ಹಾಗೆ ಇದೇ ತರ ರುಚಿ ರುಚಿಯಾಗಿ ನಿಮ್ ಸೀರಿಯಲ್ ಕೂಡ ಬರ್ಲಿ, ನಾವಂತೂ ವೇಟ್ ಮಾಡ್ತಾ ಇದೀವಿ. ಹೌದು, ಲಕ್ಷ್ಮಿ ಟಿಫನ್ ರೂಮ್.